ಈಗ ಬ್ರಾಹ್ಮಣ ಲಿಂಗಾಯತ ಮುಸಲ್ಮಾನ ಅಂತ ಏನದವಲ್ಲ ಇವು ಜಾತಿ ವಾಚಕ ಪದಗಳಲ್ಲ, ಇವು ತತ್ವವಾಚಕ ಪದಗಳು. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ನಮಗೊಬ್ರು ಅಂದ್ರಿ ಅದ್ಯಾಕ್ರಿ, ಗೌಡ್ರ ಹೋಟೆಲ್ ಹುಟ್ಟಿದವ್ರಿಗೆ ಗೌಡ್ರು ಅಂತಾರು, ಕುಲಕರ್ಣ್ಯಾರ ಹೋಟೆಲ್ ಹುಟ್ಟಿದವ್ರಿಗೆ ಕುಲಕರ್ಣ್ಯಾರ ಅಂತಾರು. ಹಂಗ ಇವೆಲ್ಲ ಬ್ರಾಹ್ಮಣರ ಹೋಟೆಲ್ ಹುಟ್ಟಿದವ್ರಿಗೆ ಬ್ರಾಹ್ಮಣ ಅನ್ಬೇಕು, ಲಿಂಗಾಯತರ ಹೋಟೆಲ್ ಹುಟ್ಟಿದವ್ರಿಗೆ ಲಿಂಗಾಯತ ಅನ್ಬೇಕು, ಮುಸಲ್ಮಾನರ ಹೋಟೆಲ್ ಹುಟ್ಟಿದವ್ರಿಗೆ ಮುಸಲ್ಮಾನ ಅನ್ಬೇಕು ಅಂತ ವಾದ ಮಾಡಿದ್ರು. ಇಲ್ಲಪ್ಪ, ಇವು ತತ್ವವಾಚಕ ಪದಗಳದಾವು, ಹಂಗನಾಗಿ ಬರಂಗಿಲ್ಲ ಅನ್ಕೋತ ಬಂದಾರೆ. ಬ್ರಹ್ಮವನ್ನು ಅರಿತವನೇ ಬ್ರಾಹ್ಮಣ, ಲಿಂಗವನ್ನು ಅರಿತವನೇ ಲಿಂಗಾಯತ, ಅಲ್ಲಾಹನ ನೈಜ ಸ್ವರೂಪವನ್ನು ತಿಳ್ಕೊಂಡವನೇ ಮುಸಲ್ಮಾನ. ಹಿಂಗೆ ಏ ಹಂಗಿಲ್ರಿ, ಅದು ಹೇಳ್ಕೊಂಡು ಬಂದಾರಲ್ರಿ, ಗೌಡ್ರ ಹೋಟೆಲ್ ಹುಟ್ಟಿದವ್ರು ಗೌಡ್ರ ಅಂತಾರಲ್ರಿ. ನಾವು ಅಂದೀವಿ ಹಂಗಾರೆ ಹಿಂಗೆ ಮಾಡು, ಡಾಕ್ಟರ್ನ ಹೋಟೆಲ್ ಹುಟ್ಟಿದವನು ಡಾಕ್ಟರ್ ಅಂತ ತಿಳಿದು ಡಾಕ್ಟರ್ ಇಲ್ದಾಗ ಆಪರೇಷನ್ ಮಾಡಿಸ್ಕೋ. ಡಾಕ್ಟರ್ ಯಾಕೆ ಆಗಂಗಿಲ್ಲ ಹಂಗಾರ? ಏ ಹಂಗಾಗಂಗಿಲ್ಲ ತಾನು, ಅವ್ನು ಡಾಕ್ಟರ್ ಎಷ್ಟು ಕಲ್ತಾನೋ, ಏನು ಸರ್ವಿಸ್ ಮಾಡ್ಯಾನೋ, ಅನುಭವ ಪಡೋದಾನೋ, ಆಟ ಆದಾಗ ಡಾಕ್ಟರ್ ಆಗ್ತಾರೆ. ಹುಟ್ಟಿದ ಕಾಕನೇನ್ರಿ ಅದಾವಂತ? ಹಂಗೆ ಮುಸಲ್ಮಾನರ ಹೋಟೆಲ್ ಹುಟ್ಟಿದಕ್ಕೆ ಬ್ರಾಹ್ಮಣರ ಹೋಟೆಲ್ ಹುಟ್ಟಿದಕ್ಕೆ ಬ್ರಾಹ್ಮಣರಾಗ್ತಾರೇನು? ಆ ಅರ್ಹತೆ ಬೇಕು. ಇದು